ಜಾತಿ ಗಣತಿ ಹಾಗೆ 25 ಲಕ್ಷ ಆರೋಗ್ಯ ವಿಮೆ ಕಾಂಗ್ರೆಸ್ ಪ್ರಣಾಳಿಕೆಯ 10 ಪ್ರಮುಖ ಅಂಶಗಳು. ಇಂಡಿಯಾ ಮೈತ್ರಿಯ ಪ್ರಮುಖ ಪಕ್ಷ ಕಾಂಗ್ರೆಸ್ ಲೋಕಸಭಾ ಚುನಾವಣೆಗೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ನ್ಯಾಯಪತ್ರ ಅಂತ ಹೆಸರನ್ನ ಇಟ್ಟಿದೆ. ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ದೊಡ್ಡ ಭರವಸೆಗಳನ್ನ ನೀಡಿದೆ. 25 ವಿವಿಧ ಬಗೆಯ ಗ್ಯಾರಂಟಿಗಳನ್ನ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ MSPಗೆ ಕಾನೂನಾತ್ಮಕ ಸ್ಥಾನಕವನ್ನ ನೀಡಿ 50% ಮೀಸಲಾತಿಯನ್ನ ರದ್ದುಪಡಿಸಿ ಮೀಸಲಾತಿಯ ಮಿತಿಯನ್ನ ಹೆಚ್ಚಿಸುವುದಾಗಿ ತಿಳಿಸಿದೆ. ಜಾತಿ ಗಣತಿ ನಡೆಸುವುದಾಗಿ ತಿಳಿಸಿದ್ದು, ಸಾಲಮನ್ನಾ ಆಯೋಗದ ರಚನೆ ಹಾಗೆ ಉದ್ಯೋಗ ಖಾತ್ರಿಯನ್ನ ನೀಡಲಿದೆ ಅಂತ ತಿಳಿಸಲಾಗಿದೆ. ಪ್ರಣಾಳಿಕೆಯಲ್ಲಿ 5 ರೀತಿಯ ನ್ಯಾಯವನ್ನ ಪ್ರಸ್ತಾಪಿಸಲಾಗಿದೆ. ಕನಿಷ್ಠ ಕೂಲಿ 400 ರೂಪಾಯಿಗೆ ಏರಿಸಲಾಗಿದೆ. 40 ಲಕ್ಷ ಸರ್ಕಾರಿ ಉದ್ಯೋಗ, ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೆರವು, ತರಬೇತಿಗೆ 1 ಲಕ್ಷ ನೆರವು, ಹಾಗೆ ನಗರ ಉದ್ಯೋಗ ಖಾತ್ರಿ ಯೋಜನೆ ತರುವ ಭರವಸೆ ನೀಡಲಾಗಿದೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಚಿರಂಜೀವಿ ಯೋಜನೆಯ ರೀತಿಯಲ್ಲೇ ದೇಶದಾದ್ಯಂತ 25 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಯೋಜನೆಗಾಗಿ ನಗದು ರಹಿತ ವಿಮಾ ಸೌಲಭ್ಯವನ್ನ ಜಾರಿಗೆ ತರಲಾಗುವುದು ಅಂತ ಹೇಳಿದೆ. ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಕುಟುಂಬದ ಹಿರಿಯ ಮಹಿಳೆಯರಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದೆ. ಈ ವೇಳೆಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಿ ಚಿದಂಬರಂ ಹಾಗೆ KC ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಸಚಿನ್ ಪೈಲಟ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಹಾಗಾದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಕಾಂಗ್ರೆಸ್ನ ದೊಡ್ಡ ಭರವಸೆಗಳೇನು? ಜಾತಿ ಮತ್ತು ಉಪಜಾತಿಗಳು ಹಾಗೆ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಗಳನ್ನ ಎಣಿಸಲು ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನ ನಡೆಸುತ್ತೆ. ಡೇಟಾದ ಆಧಾರದ ಮೇಲೆ ಯೋಜನೆಗಳ ಪ್ರಯೋಜನವನ್ನ ನೀಡುತ್ತೆ. SC ST ಮತ್ತು OBC ಮೀಸಲಾತಿಯನ್ನ 50% ಹೆಚ್ಚಿಸಲು ಸಂವಿಧಾನದ ತಿದ್ದುಪಡಿಯನ್ನು ಅಂಗೀಕರಿಸುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ 10% ಮೀಸಲಾತಿಯನ್ನ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲಾ ಜಾತಿಗಳು ಹಾಗೆ ಸಮುದಾಯಗಳಿಗೆ ಜಾರಿಗೊಳಿಸಲಾಗಿದೆ. SC ST ಮತ್ತು OBC ಕಾಯ್ದಿರಿಸಿದ ಪೋಸ್ಟ್ಗಳ ಎಲ್ಲಾ ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳನ್ನ 1 ವರ್ಷದ ಅವಧಿಯಲ್ಲಿ ಭರ್ತಿ ಮಾಡಲಾಗುತ್ತೆ. ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ನಿಯಮಿತ ಉದ್ಯೋಗಗಳ ಗುತ್ತಿಗೆ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ಅಂತಹ ನೇಮಕಾತಿಗಳನ್ನ ಪರ್ಮನೆಂಟ್ ಮಾಡಲಾಗುತ್ತೆ. ಭೂ ಸೀಲಿಂಗ್ ಕಾಯ್ದೆ ಅಡಿಯಲ್ಲಿ ಬಡವರಿಗೆ ಸರ್ಕಾರಿ ಭೂಮಿ ಮತ್ತು ಹೆಚ್ಚುವರಿ ಭೂಮಿಯನ್ನ ವಿತರಿಸುವುದನ್ನ ಮೇಲ್ವಿಚಾರಣೆ ಮಾಡಲು ಪ್ರಾಧಿಕಾರವನ್ನ ಸ್ಥಾಪಿಸಲಾಗುವುದು. SC ST ಸಮುದಾಯಗಳಿಗೆ ಸೇರಿದ ಗುತ್ತಿಗೆದಾರರಿಗೆ ಹೆಚ್ಚಿನ ಸಾರ್ವಜನಿಕ ಕಾಮಗಾರಿ ಗುತ್ತಿಗೆಯನ್ನ ನೀಡಲು ಸಾರ್ವಜನಿಕ ಸಂಗ್ರಹಣಾ ನೀತಿ ವ್ಯಾಪ್ತಿಯನ್ನ ವಿತರಿಸಲಾಗುವುದು. OBC SC ST ಹಾಗೆ SC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮೊತ್ತವನ್ನ ದ್ವಿಗುಣಗೊಳಿಸಲಾಗುವುದು. ಕಾಂಗ್ರೆಸ್ ಬಡವರಿಗೆ ವಿಶೇಷವಾಗಿ SC ST ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳ ನೆಟ್ವರ್ಕ್ ಅನ್ನ ಸ್ಥಾಪಿಸುತ್ತೆ ಮತ್ತು ಪ್ರತಿ ಬ್ಲಾಕ್ಗೆ ಇದನ್ನ ವಿವರಿಸುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.